ಸುಧಾ ಅವರು ತಮ್ಮ ಮಾತಲ್ಲಿ ಸಾವಿನಲ್ಲಿ ಕೂಡ ಹಾಸ್ಯ ತಂದರು. ಹೌದು, ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಕಾರ್ಪೊರೇಷನ್ಗೆ ಒಂದು ಪತ್ರ ಬರೆದಿರೋದು, ಇವತ್ತು ಕಾರ್ಪೊರೇಷನ್ ದಾಖಲೆಗಳಿವೆ. ಎಷ್ಟು ಚೆನ್ನಾಗಿದೆ ಅಂದರೆ, ಈ ವ್ಯಾನ್ ಬರುತ್ತೆ, ಅದೇ ಶವವಾಹಕ ಅಂತ ಕರಿತೀವಲ್ಲ, ಆ ವ್ಯಾನ್ಗೆ ಬಹಳ ಕೆಟ್ಟದಾಗಿ ಮೈಂಟೈನ್ ಮಾಡ್ತಿದ್ದೀರ, ಬೋಲ್ಟು ಚೆನ್ನಾಗಿರೋದಿಲ್ಲ, ಬಣ್ಣ ಎಲ್ಲ ಚಕ್ಕೆ 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 ಬಿದ್ದೋಗಿರುತ್ತೆ, ಒಳಗೆಲ್ಲ ಹೂವಿನ ವಾಸನೆ, ಮೈಂಟೆನೆನ್ಸ್ ಹಂಗಿರ್ಕೊಡೋದು ಅಂತ ಒಂದು ಪತ್ರ ಬರೀತಾ ಹೇಳ್ತಾರೆ. ಆ ವ್ಯಾನ್ನ ನೀವು ಕಾಲ ಕಾಲಕ್ಕೆ ಕರೆಕ್ಟಾಗಿ ಇಟ್ಕೋಬೇಕು, ಆಗಾಗ ಪೇಂಟ್ ಮಾಡಿಸ್ಬೇಕು, ಬೋಲ್ಟ್ಗಳು ಸರಿ ಇರಬೇಕು, ಒಳಗಡೆ ಎಲ್ಲ ಸ್ಪ್ರೇ ಮಾಡಿಸಿರ್ಬೇಕು ಪರ್ಫ್ಯೂಮು. ಖಾಲಿ ವ್ಯಾನು ರಸ್ತೆಯಲ್ಲಿ ಬರ್ತಾ ಇದ್ದರೆ ನೋಡಿದವ್ರಿಗೆ ವಾಹ್ ಎಷ್ಟು ಚೆನ್ನಾಗಿದೆ, ಹೋಗಿ ಮಲ್ಕೋಬೇಕು ಅಂತ ಆಸೆ ಆಗಬೇಕು, ಹಂಗಿರಬೇಕು ಅಂತ. ಹೀಗೆ ಆ ಹೇಳೋ ರೀತಿಯಲ್ಲಿ ಸಾವಿನಲ್ಲಿ ಹಾಸ್ಯ ತರಕ್ಕೆ ಸಾಧ್ಯ ಇದೆ. ಈ ಹುಬ್ಬಳ್ಳಿ ಧಾರವಾಡ ಕಡೆ ಯಾರಾದರೂ ತೀರ್ಕೊಂಡಾಗ ಅಕ್ಕಪಕ್ಕದ ಜನಕ್ಕೆ ಬಡಿದು ಬಡಿದು ಅಳ್ತಾರೆ ಅಂತಹ ಒಂದು ಕವನ ಎತ್ತರ ಬರುತ್ತೆ ಅಂದರೆ, ಹೆಂಡತಿ ಸತ್ತಾಗ ಅವನು ಓಣಿಯ ಹೆಂಗಸರನ್ನೆಲ್ಲ ತಬ್ಬಿಕೊಂಡು ಅತ್ತಿದ್ದು ಅದಕ್ಕೆ ಅವನ ಹೆಂಡತಿ ಸತ್ತಿದ್ದು. ಈ ತರಹದ ಕವನ ಇದೆ. ಅವನ ಹೆಂಡತಿ ಸತ್ತಾಗ ಅಳತಾ ಇದ್ದಾನೆ, ಜನ ಹೋಗಿ ಕೇಳ್ತಾರೆ, ಯಾಕಯ್ಯ 10 ವರ್ಷದಿಂದ ನಿನ್ನ ಅಪ್ಪ ಸತ್ತಾಗ ಇಷ್ಟ ಅಳಲಿಲ್ಲ, 5 ವರ್ಷದಿಂದ ನಿಮ್ಮ ತಾಯಿ ಸತ್ತಾಗ ಅಳಲಿಲ್ಲ, ಇವತ್ತು ಯಾಕಯ್ಯ ಹಿಂಗೆ ಅಳತಿದ್ದೀಯ ಅಂದಾಗ ಅವನು ಕೊಟ್ಟ ಉತ್ತರ ಎಲ್ಲ ಕಾಲಕ್ಕೂ ಅನ್ವಯಿಸುವಂಥದ್ದು. ಅವನು ಹೇಳಿದ, ಹೌದು 10 ವರ್ಷದ ಹಿಂದೆ ನನ್ನ ತಂದೆ ಸತ್ತಾಗ ಈ ಓಣಿ ಜನ ಎಲ್ಲ ಬಂದು ಯಾಕೆ ಅಳ್ತೀಯ, ನಾವಿದ್ದೀವಿ ನಿನ್ನ ತಂದೆ ಥರ ನೋಡ್ಕೊಳ್ತೀವಿ ಅಂತಂದರು. ಅಮ್ಮ ಸತ್ತಾಗ ಜನ ಬಂದರು, ನಾವಿದ್ದೀವಿ ಈ ಓಣಿ ಹೆಂಗಸಲ್ಲ ನಿಮ್ಮ ತಾಯಿ ಥರ ನೋಡ್ಕೊಳ್ತೀವಿ ಅಂತಂದರು. ಇವತ್ತು ಹೆಂಡತಿ ಸತ್ತಿದ್ದಾಳೆ, ಯಾರೂ ಸಮಾಧಾನ ಮಾಡೋಕ್ಕೆ ಬರಲೇ ಇಲ್ಲ ಅಂತ. ಈ ರೀತಿ ಸಾವಿನಲ್ಲೂ ಕೂಡ ಹಾಸ್ಯ ಬರಲಿಕ್ಕೆ ಸಾಧ್ಯ ಇದೆ. ಅಸಾದುಲ್ಲಾ ಬೇಗ ಅವರು ಶಿವಮೊಗ್ಗದಲ್ಲಿದ್ದಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಉದ್ಯೋಗ ಮಾಡ್ತಾರೆ. ಶಾಯರಿ ಕಿಂಗ್ ಅಂತ ಕರಿತೀವಿ, ಕನ್ನಡದ ಶಾಯರಿಗಳನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಮನ ಮುಟ್ಟೋ ಹಾಗೆ ನಿಮಗೆ ರಂಜಿಸ್ತಾರೆ. 10 ನಿಮಿಷಗಳ ಕಾಲದಲ್ಲಿ ಅವರು ತಮ್ಮ ಶಾಯರಿಗಳನ್ನು ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸಿದ್ದಾರೆ. ಅಸಾದುಲ್ಲಾ ಬೇಗ್ ನಮಸ್ಕಾರ. ಯುಗಾದಿ ಅಂದರೆ ಬೇವು ಬೆಲ್ಲ, ನೋವು ನಲಿವು ಅಂದರೆ ಶಾಯರಿ ಮಲ್ಲ, ಅದು ಕನ್ನಡದ ಅಸಾದುಲ್ಲ. ಕ್ಷಣಕಾಲ ತೆರೆದಿಡುವೆ ನನ್ನಿ ಎದೆಯನ್ನು, ನೋಡು ಬಾ ಗೆಳತಿ ನನ್ನೊಳಗೆ ನಿನ್ನ. ಕ್ಷಣಕಾಲ ತೆರೆದಿಡುವೆ ನನ್ನಿ ಎದೆಯನ್ನು, ನೋಡು ಬಾ ಗೆಳತಿ ನನ್ನೊಳಗೆ ನಿನ್ನ. ಅಲ್ಲಲ್ಲಿ ಹುದುಗಿಕೊಂಡಿದೆ ನೀ ಬಿಟ್ಟ ಹೂ ಬಾಣ, ಅಲ್ಲಲ್ಲಿ ಹುದುಗಿಕೊಂಡಿದೆ ನೀ ಬಿಟ್ಟ ಹೂ ಬಾಣ, ಕಿತ್ತೊಗೆದು ಅಪ್ಪಿಕೋ ನಾ ಕಣ್ಮುಚ್ಚುವ ಮುನ್ನ, ನಾ ಕಣ್ಮುಚ್ಚುವ ಮುನ್ನ. ನಿಮ್ಮ ವಾವ ಇರಲಿ. ಬೇವಿನ ಹೂವು ಚಿಟ್ಟೆಯ ಬಣ್ಣ, ಮಂಜಿನ ಹನಿ ಜೋಳದ ಹೊಲ, ರಂಗೋಲಿಟ್ಟ ನೆಲ. ಬೇವಿನ ಹೂವು ಚಿಟ್ಟೆಯ ಬಣ್ಣ, ಮಂಜಿನ ಹನಿ ಜೋಳದ ಹೊಲ, ರಂಗೋಲಿಟ್ಟ ನೆಲ. ಕೆಸರಿನ ಕಮಲದಲ್ಲಿ ಕವಿ ಕಮನ ಕಂಡ, ನಾ ನಿಮ್ಮ ಕಣ್ಗಳಲ್ಲಿ ನನ್ನ ಜೀವನ ಕಂಡೆ, ನಾ ನಿಮ್ಮ ಕಣ್ಗಳಲ್ಲಿ ನನ್ನ ಜೀವನ ಕಂಡೆ. ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಮುದ್ದಿಸಿ ವಿಷ ಕೊಟ್ಟರೂ ಇರಲಿ. ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಮುದ್ದಿಸಿ ವಿಷ ಕೊಟ್ಟರೂ ಇರಲಿ. ಸಾಯುವುದು ಒಮ್ಮೆ ಇದ್ದೇ ಇದೆ, ಸಾಯುವುದು ಒಮ್ಮೆ ಇದ್ದೇ ಇದೆ, ಸಾಯುವಾಗಲೂ ಒಬ್ಬರಿಗೆ ಖುಷಿ ಕೊಟ್ಟ ಹೆಮ್ಮೆ ನನಗಿರಲಿ, ಒಬ್ಬರಿಗೆ ಖುಷಿ ಕೊಟ್ಟ ಹೆಮ್ಮೆ ನನಗಿರಲಿ. ನನ್ನೆದೆಯ ತೀರಕ್ಕೆ ಅಪ್ಪಳಿಸುವ ಅಲೆಗಳೇ ಬೀಳಿಸಜಿರಿ ಕನಸಿನ ಗೋಪುರ, ನನ್ನೆದೆಯ ತೀರಕ್ಕೆ ಅಪ್ಪಳಿಸುವ ಅಲೆಗಳೇ ಬೀಳಿಸಜಿರಿ ಕನಸಿನ ಗೋಪುರ, ಕಣ್ರೆಪ್ಪೆಯ ಭಾರಕ್ಕೆ ಮಲಗುವ ಮನಸೆ, ಅಳಿಸದಿರು ಅಚ್ಚಾದ ಭಾವಚಿತ್ರ, ದರ್ಶನ ಭಾಗ್ಯ ಸ್ಪರ್ಶ ಸುಖ ಇಲ್ಲದಿರೆ ಚಿಂತಿಲ್ಲ, ದರ್ಶನ ಭಾಗ್ಯ ಸ್ಪರ್ಶ ಸುಖ ಇಲ್ಲದಿರೆ ಚಿಂತಿಲ್ಲ. ನಿಂತಿರಲಿ ನೆನಪುಗಳ ಮಂದಿರ, ನಿಂತಂತೆ ಬಾನಿನಲ್ಲಿ ಚಂದಿರ, ನಿಂತಂತೆ ಬಾನಿನಲ್ಲಿ ಚಂದಿರ. ಒಂದು ಶುಭ ದಿನ ಈ ದಿನ, ಒಂದು ಚಿತ್ರಣ ನಿಮ್ಮ ಕಣ್ಣ ಮುಂದಿರಲಿ. ಪ್ರೀತಿಯ ಆಳವನ್ನು ಹೇಳೋದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಹೊಳೆ ದಂಡೆಯ ಮೇಲೆ ನಿಂತು ಜಿಗಿದು ಸಾಯುವ ಮುನ್ನ ನಾನವಳ ನೆನೆದೆ,
ಹೊಳೆ ದಂಡೆಯ ಮೇಲೆ ನಿಂತು ಜಿಗಿದು ಸಾಯುವ ಮುನ್ನ ನಾನವಳ ನೆನೆದೆ. ಬಣ್ಣ ಬಣ್ಣದ ಸೀರೆಯುಟ್ಟು ಉದ್ದನೆಯ ಜಡೆ ಹೆಣೆದು ಹೂವ ಮುಡಿವ ಸಣ್ಣದೊಂದು ಬೊಟ್ಟನಿಡುವ ಅವಳ ಹಣೆ ಬರಿದಾಗಿಸುವ ಹೊಣೆ ನನ್ನದಾಗುವುದೆಂದು ನೆನೆದು ನಾ ಮತ್ತೆ ಮನೆಗೆ ಮರಳಿದೆ. ನನ್ನ ಹೆಣಕ್ಕೂ ಅವಳ ಶಾಪ ಬೇಡವೆನಿಸಿದೆ. ನನ್ನ ಹೆಣಕ್ಕೂ ಅವಳ ಶಾಪ ಬೇಡವೆನಿಸಿದೆ. ಒಬ್ಬ ವಿಧವೆಯನ್ನು ಹೇಗೆ ನೋಡ್ತೀವಿ ಅನ್ನೋ ಮಾತನ್ನು ಆ ಶಾಯರಿಯಲ್ಲಿ ಹೇಳಿದ್ದೇನೆ. ಬೆಂಗಳೂರಿಗೆ ಬಂದಾಗಲೆಲ್ಲ ಕೆಂಪೇಗೌಡನ ಪ್ರತಿಮೆ ನೋಡಿದಾಗಲೆಲ್ಲ ನನಗೆ ಅನಿಸಿದ್ದನ್ನು ಆಗಲೇ ಸುಮಾರು ಹಲವು ವರ್ಷಗಳ ಹಿಂದೆನೇ ಒಂದು ಮಾತು ಬರೆದಿದ್ದೇನೆ, ಅದನ್ನು ಹೇಳ್ತೀನಿ. ರಾಯಚೂರಿನಿಂದ ಮೈಸೂರಿನವರೆಗೂ, ಕೋಲಾರದಿಂದ ಕಾರವಾರದವರೆಗೂ ಹಬ್ಬಿರುವ ಸುಂದರ ನಾಡಿನ ರಾಜಧಾನಿ ಬೆಂಗಳೂರು ನಗರ. ರಾಯಚೂರಿನಿಂದ ಮೈಸೂರಿನವರೆಗೂ, ಕೋಲಾರದಿಂದ ಕಾರವಾರದವರೆಗೂ ಹಬ್ಬಿರುವ ಸುಂದರ ನಾಡಿನ ರಾಜಧಾನಿ ಬೆಂಗಳೂರು ನಗರ. ಇಲ್ಲಿ ಅತ್ತ ರಾಜಾಜಿ ಇತ್ತ ಶಿವಾಜಿ ನಗರ. ಅತ್ತ ರಾಜಾಜಿ ಇತ್ತ ಶಿವಾಜಿ ನಗರ ಅಂದರೆ ಅತ್ತ ಎಕಡ ಇತ್ತ ಎನ್ನಡ ಮಧ್ಯ ಕನ್ನಡ. ಅತ್ತ ಎಕಡ ಇತ್ತ ಎನ್ನಡ ಮಧ್ಯ ಕನ್ನಡ. ಅದ್ಯಾಕೆ ಹಂಗೆ ಸುಮ್ಮನೆ ನಿಂತಿದ್ದಿ ಕೆಂಪೇಗೌಡ? ಅದ್ಯಾಕೆ ಹಂಗೆ ಸುಮ್ಮನೆ ನಿಂತಿದ್ದಿ ಕೆಂಪೇಗೌಡ? ಕೆಳಗಿಳಿದು ಕೊರೆದು ಬಿಡು ಎಲ್ಲರ ಎದೆಯ ಮೇಲೂ ಕನ್ನಡ ಕನ್ನಡ ಕನ್ನಡ. ಧನ್ಯವಾದ. ಶಾಯರಿ ಅಂದರೆ ಪ್ರೀತಿಯ ಮಾತು. ದಾಂಪತ್ಯಗಳ ಬಗ್ಗೆ ಒಂದೆರಡು ಶಾಯರಿಗಳನ್ನು ಹೇಳ್ತೇನೆ. ಆದರೆ ಕೊನೆಯ ಸಾಲಿನಲ್ಲಿ ಹೇಗೆ ನಿಮ್ಮನ್ನು ನಿಮ್ಮ ಆಲೋಚನೆಯನ್ನು ತಪ್ಪಾಗಿಸುತ್ತೆ ಅನ್ನೋದಕ್ಕೆ ಒಂದು ಕವನವನ್ನು ಹೇಳ್ತೇನೆ. ಅದರ ಮುನ್ನ ಒಂದು ಗಂಭೀರವಾದ ಒಂದು ಕವನವನ್ನು ಹೇಳಬೇಕು ಅನ್ನಿಸ್ತಾ ಇದೆ, ಹೇಳ್ಬಿಡ್ತೇನೆ. ಅದು ಮೊದಲ ರಾತ್ರಿ. ನಾನು ನನ್ನ ಹೆಂಡತಿ ಕರ್ಕೊಂಬಂದಿಲ್ಲ, ಅವಳದೊಂದು ಕಂಡೀಷನ್, ನೀ ಎಲ್ಲರ ಕರ್ಕೊಂಡು ಹೋದರೆ ಈ ಕವಿತೆ ಹೇಳಬಾರ್ದು. ಹಾಗಾಗಿ ಅವಳು ದೂರ ಇಟ್ಟು ಬಂದಿದ್ದೀನಿ ಅನ್ನೋದು ದೃಷ್ಟಿಯಿಂದ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಒಂದು ಕವನ, ಕವನದ ಶೀರ್ಷಿಕೆ ಮೊದಲ ರಾತ್ರಿ. ನನ್ನಿಂದ ಆದ ತಪ್ಪು ನಿಮ್ಮಿಂದ ಆಗದಿರಲಿ, ನನ್ನಿಂದ ಆದ ತಪ್ಪು ನಿಮ್ಮಿಂದ ಆಗದಿರಲಿ, ರಸ ನಿಮಿಷಗಳಲ್ಲಿ ತಲೆಬಾಗದಿರಲಿ, ನನ್ನ ಮೊದಲ ರಾತ್ರಿ ನೀವು ಊಹಿಸುವಂತೆ ನಡೆಯಲಿಲ್ಲ. ನನ್ನ ಮೊದಲ ರಾತ್ರಿ ನೀವು ಊಹಿಸುವಂತೆ ನಡೆಯಲಿಲ್ಲ. ಹೊಸತನ, ಹೊಸ ಅನುಭವ, ಹೊಸ ಕವನ ಬರೆಯುವನೆಂದುಕೊಂಡಿದ್ದೆ, ಹಾಗಾಗಲಿಲ್ಲ. ಯಾರು ಏನು ಎಲ್ಲಿ ಎತ್ತ ಮಾತಿನ ಮಧ್ಯದಲ್ಲಿ ನನ್ನವಳಾಡಿದ ಮಾತು ಕೋಟೆ ನಿರ್ಮಿಸಿ ನನ್ನ ಸುತ್ತ. ಯಾರು ಏನು ಎಲ್ಲಿ ಎತ್ತ ರಿಸೆಪ್ಷನಲ್ಲಿ ಆಡ್ತಾರಲ್ಲ, ಅವನು ಯಾರು ಭಾಳ ನೋಡ್ತಾ ಇದ್ದಾನಲ್ಲ, ಇವನು ಯಾರು ಭಾಳ ನೋಡ್ತಾ ಇದ್ದಾನಲ್ಲ, ಆ ಭಕ್ತಲೇವನು ಯಾರು, ಆ ನೀಲಿ ಸೀರೆ ಉಟ್ಟರು ಯಾರು, ಈ ಥರದ ಸಂಭಾಷಣೆ. ನನ್ನಿಂದ ಆದ ತಪ್ಪು ನಿಮ್ಮಿಂದ ಆಗದಿರಲಿ, ರಸ ನಿಮಿಷಗಳಲ್ಲಿ ತಲೆಬಾಗದಿರಲಿ, ನನ್ನ ಮೊದಲ ರಾತ್ರಿ ನೀವು ಊಹಿಸುವಂತೆ ನಡೆಯಲಿಲ್ಲ. ಹೊಸತನ, ಹೊಸ ಅನುಭವ, ಹೊಸ ಕವನ ಬರೆಯುವನೆಂದುಕೊಂಡಿದ್ದೆ, ಹಾಗಾಗಲಿಲ್ಲ. ಯಾರು ಏನು ಎಲ್ಲಿ ಎತ್ತ ಮಾತಿನ ಮಧ್ಯದಲ್ಲಿ ನನ್ನವಳಾಡಿದ ಮಾತು ಕೋಟೆ ನಿರ್ಮಿಸಿದೆ ನನ್ನ ಸುತ್ತ. ರೀ ನಿಮಗೆ ಗೊತ್ತ, ರೀ ನಿಮಗೆ ಗೊತ್ತ, ವರದಕ್ಷಿಣೆ ಹಣಕ್ಕೆ ನಮ್ಮಪ್ಪ ಅದೆಷ್ಟು ಬಾರಿ ಸತ್ತ, ವರದಕ್ಷಿಣೆ ಹಣಕ್ಕೆ ನಮ್ಮಪ್ಪ ಅದೆಷ್ಟು ಬಾರಿ ಸತ್ತ, ಕೆಲಸಕ್ಕೆ ಸೇರಿದ ನನ್ನ ಅಣ್ಣ ಅದೆಷ್ಟು ಬಾರಿ ಅತ್ತ, ನಾವಿದ್ದ ಮನೆ ಮಾರದಿದ್ದರೆ ಈ ಮದುವೆ ನಡೆಯುತ್ತಿತ್ತ, ಎಲ್ಲವೂ ಇದ್ದು ಏಕೆ ಹಿರಿದ್ರಿ ನಮ್ಮಂಥವರ ರಕ್ತ. ಯಾರು ಏನು ಎಲ್ಲಿ ಎತ್ತ ಮಾತಿನ ಮಧ್ಯದಲ್ಲಿ ನನ್ನವಳಾಡಿದ ಮಾತು ಕೋಟೆ ನಿಮಿಸಿದೆ ನನ್ನ ಸುತ್ತ. ಮೊದಲೇ ನಾನು ಭಾವುಕ ವ್ಯಕ್ತಿ, ಮೊದಲೇ ನಾನು ಭಾವುಕ ವ್ಯಕ್ತಿ, ಕುಸಿದು ಹೋಯಿತು ನನ್ನಲ್ಲಿದ್ದ ಶಕ್ತಿ. ಈಗಲೂ ಅವಳ ಬಳಿ ಸರಿದರೆ ಅಡ್ಡಿ ಬರುವುದು ವರದಕ್ಷಿಣೆಯ ಕತ್ತಿ. ನನ್ನಿಂದ ಆದ ತಪ್ಪು ನಿಮ್ಮಿಂದ ಆಗದಿರಲಿ, ರಸ ನಿಮಿಷಗಳಲ್ಲಿ ತಲೆಬಾಗದಿರಲಿ, ನನ್ನಿಂದ ಆದ ತಪ್ಪು ನಿಮ್ಮಿಂದ ಆಗದಿರಲಿ. ವಾಸ್ತವತೆಯನ್ನು ಹೇಗೆ ಶಾಯರಿಗಳಲ್ಲಿ ಹೇಳಬಹುದು ಅನ್ನೋಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಅಭಿಮಾನಿಯೊಬ್ಬ ಮಾಸಿದ ಕಾಗದವನ್ನಿಟ್ಟು ವಿಳಾಸ ಬರೀರಿ ಎಂದ. ಅಭಿಮಾನಿಯೊಬ್ಬ ಮಾಸಿದ ಕಾಗದವನ್ನಿಟ್ಟು ವಿಳಾಸ ಬರೀರಿ ಎಂದ. ಬರೆಯುತ್ತ ನಾನಂದೇ ಉಳಿಯುವುದೇ ಈ ಕಾಗದ ನಿಮ್ಮ ಬಳಿ, ಬರೆಯುತ್ತ ನಾನಂದೇ ಉಳಿಯುವುದೇ ಈ ಕಾಗದ ನಿಮ್ಮ ಬಳಿ. ಮುಗುಳ್ನಕ್ಕವನೆಂದ,
ನಾಲ್ಕು ವರ್ಷದಿಂದಿದೆ ನನ್ನ ಕಿಸೆಯಲ್ಲಿ ಕಾಗದ, ನಾಲ್ಕು ವರ್ಷದಿಂದಿದೆ ನನ್ನ ಕಿಸೆಯಲ್ಲಿ ಕಾಗದ ನಾನೆಂದೆ. ಹಾಗಾದರೆ ಇದು ಪ್ರೇಯಸಿಯ ಪ್ರೇಮಪತ್ರವೇ ಇರಬೇಕು. ನಾನೆಂದೆ ಹಾಗಾದರೆ ಇದು ಪ್ರೇಯಸಿಯ ಪ್ರೇಮಪತ್ರವೇ ಇರಬೇಕು. ಅವನಂದ, ಅಲ್ಲ, SSLC ಮಾರ್ಕ್ಸ್ ಕಾರ್ಡ್. ಮುಂದೆನಾ, ಸಮಯ ಮುಗಿದು ಹೋಗ್ತಾ ಇದೆ, ಹೇಳಬೇಕಾದ ಕವನನೇ ಹೇಳ್ಬಿಡ್ತೀನಿ. ಗೆಳೆಯರ ಸಂಭಾಷಣೆ, ಕವಿಗಳಿಬ್ಬರು ಮಾತಾಡ್ತಾ ಇದ್ದಾರೆ. ಕವಿ ಮಿತ್ರ ಹೇಗಿರುವೆ, ಹೊಸದಾಗಿ ಏನು ಬರೆದಿರುವೆ? ಕವಿ ಮಿತ್ರ ಹೇಗಿರುವೆ, ಹೊಸದಾಗಿ ಏನು ಬರೆದಿರುವೆ? ಬರೆದದ್ದೆಲ್ಲ ಕಳಿಸುತ್ತಿರು, ನಾ ಒಬ್ಬಳಿಗೆ ಕೊಡಬೇಕೆಂದಿರುವೆ. ಬರೆದದ್ದೆಲ್ಲ ಕಳಿಸುತ್ತಿರು, ನಾ ಒಬ್ಬಳಿಗೆ ಕೊಡಬೇಕೆಂದಿರುವೆ. ವಿಳಾಸ ಕೊಡು, ನಾನೇ ಕಳಿಸುವೆ ಅನ್ನದಿರು. ವಿಳಾಸ ಕೊಡು, ನಾನೇ ಕಳಿಸುವೆ ಅನ್ನದಿರು. ಅವಳದು ನನ್ನದು ಒಂದೇ ವಿಳಾಸ, ಅವಳದು ನನ್ನದು ಒಂದೇ ವಿಳಾಸ. ಅವಳು ನನ್ನ ಮಗಳು ಖಾಸ, ಅವಳು ನನ್ನ ಮಗಳು ಖಾಸ. ಈಗಷ್ಟೇ ಮಾಡುತ್ತಿದ್ದಾಳೆ ನಡೆಯುವ ಅಭ್ಯಾಸ, ಈಗಷ್ಟೇ ಮಾಡುತ್ತಿದ್ದಾಳೆ ನಡೆಯುವ ಅಭ್ಯಾಸ. ಮದುವೆ ಸಮಯದಲ್ಲಿ ನಿನ್ನ ಕವಿತೆಗಳೇ ಉಡುಗೊರೆ, ನನ್ನಿಂದಲೇ ಉಪನ್ಯಾಸ. ಮದುವೆ ಸಮಯದಲ್ಲಿ ನಿನ್ನ ಕವಿತೆಗಳೇ ಉಡುಗೊರೆ, ನನ್ನಿಂದಲೇ ಉಪನ್ಯಾಸ. ಮಗಳಾದರೂ ಮಾಡದಿರಲಿ ಕವಿಗಳ ಸಹವಾಸ, ಮಗಳಾದರೂ ಮಾಡದಿರಲಿ ಕವಿಗಳ ಸಹವಾಸ. ಒಂದು ಪರ್ಮಿಷನಿಂದ, ಪತಿ ಪತ್ನಿಯವರು ಎಷ್ಟು ಒಳ್ಳೆಯವನು ಅಂದ್ಕೊಂಡಿದ್ದೀರಾ ನೀವು ನನ್ನನ್ನು, ಅದನ್ನು ಹೇಳಿ ಹೋಗ್ಬಿಡ್ತೀನಿ. ನನ್ನ ಅವಳ ಸಂಬಂಧ ನನ್ನವಳಿಗೆ ತಿಳಿದಾಗಲಿಂದ. ಪತಿ ಪತ್ನಿ ಅವರು ನನ್ನ ಅವಳ ಸಂಬಂಧ ನನ್ನವಳಿಗೆ ತಿಳಿದಾಗಲಿಂದ ಕೇಳುತ್ತಾಳೆ, ನಮ್ಮಿಬ್ಬರಲ್ಲಿ ನಿಮಗೆ ಯಾರು ಚಂದ? ನನ್ನ ಅವಳ ಸಂಬಂಧ ನನ್ನವಳಿಗೆ ತಿಳಿದಾಗಲಿಂದ ಕೇಳುತ್ತಾಳೆ, ನಮ್ಮಿಬ್ಬರಲ್ಲಿ ನಿಮಗೆ ಯಾರು ಚಂದ? ನಾನೆಂದೆ, ಹೇಗೆ ವರ್ಣಿಸಲಿ ಹೂ ಹೂವಿನ ಮಕರಂದ, ನಾನೆಂದೆ ಹೇಗೆ ವರ್ಣಿಸಲಿ ಹೂ ಹೂವಿನ ಮಕರಂದ. ನಿನ್ನ ಸನಿಹ ಶ್ರೀಗಂಧ, ನಿನ್ನ ಸನಿಹ ಶ್ರೀಗಂಧ, ಅವಳದು ಪರಮಾನಂದ. ನಿನ್ನ ಸನಿಹ ಶ್ರೀಗಂಧ, ಅವಳದು ಪರಮಾನಂದ. ಅವಳೆಂದಳು ಮೊನ್ನೆ, ನನ್ನ ಗೆಳೆಯನು ಹೀಗೆ ಅಂದ. ಸತ್ತು ಸತ್ತು ಬದುಕುವುದರಲ್ಲೇ ಬದುಕಿನ ನಿಜವಾದ ಅರ್ಥ ಅಡಗಿದೆಯಂತೆ. ಸತ್ತು ಸತ್ತು ಬದುಕುವುದರಲ್ಲೇ ಬದುಕಿನ ನಿಜವಾದ ಅರ್ಥ ಅಡಗಿದೆಯಂತೆ. ನನ್ನ ನೀನು ಅದೆಷ್ಟು ಬಾರಿ ಬೇಕಾದರೂ ಸಾಯಿಸು, ನನ್ನ ನೀನು ಅದೆಷ್ಟು ಬಾರಿ ಬೇಕಾದರೂ ಸಾಯಿಸು. ಮತ್ತೆ ಮತ್ತೆ ನನ್ನನ್ನೇ ನಿನ್ನ ಮಗನಾಗಿ ಆರಿಸು ಕನ್ನಡಾಂಬೆ, ನಿನ್ನ ಮಗನಾಗಿ ಆರಿಸು ಕನ್ನಡಾಂಬೆ. ವಿನೋದ ಭೋಜನವಿದು, ನಗೆ ನಗೆಯ ಭಕ್ಷ್ಯಗಳಿವು, ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು. ವಿನೋದ ಭೋಜನವಿದು, ನಗೆ ನಗೆಯ ಭಕ್ಷ್ಯಗಳಿವು, ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು. ಜಮಾರೆ ಜೋಕು ಜೋರು ಹನಿಗವನ ಪಾಸಕೀರ, ವಾರೆ ಶಾಯಿರೆಗಳು ಬಳ್ಳಾರೆ ಅಣಕವಾಡು. ಹರಟೆ ಮಲ್ಲರೆಲ್ಲ ಸೇರಿ ಬಂದರಿಲ್ಲೇ, ಹರಟೆ ಮಲ್ಲರೆಲ್ಲ ಸೇರಿ ಬಂದರಿ ಸ್ಟ್ಯಾಂಡರ್ಡ್ ಜೋಕೆ.
ಸುಧಾ ದುಂಡಿ ಇದೇ ಹಾಸ್ಯ ಬಂಡಿ ಬಂಡಿ ಗೌಡ್ರು ರಾಯರು ರುಚಿಯೋ ನಗಗೆ ಬೊಂಬಾಟ್ ರುಚಿಯೋ ಪ್ರಾಣೇಶ್ ಕೀರ್ತಿ ಲಕ್ಷ್ಮಣ್ ಬೇಗು ಮೂರ್ತಿ ರಾಘು ಪ್ರಾಣೇಶ್ ಕೀರ್ತಿ ಪಡೆದು ನಗೆಯ ಸ್ಫೂರ್ತಿ ಸಿಎಂ ಮುನಕ್ರು ಪೂರ್ತಿ ನಗೆಯ ಮಹಾ ಮ್ಯಾಜಿಕ್ ಬದುಕಿಗಿದುವೆ ತಾನೆ ಹುಡುಕ ಹೋದ್ರೆ ಲಾಜಿ ಲೈಫ್ ಆಗುತ್ತೈತ್ರಿ ಪ್ರಾಜೆ ಆಹಾ 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 ಆಹಾ